ಆಗಿದ್ದಾರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ. ಬೆಂಗಳೂರಿನ ಪಾರಿಜಾತ ನಿವಾಸದಲ್ಲಿ ಜನಾರ್ದನ ರೆಡ್ಡಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಬೆಂಬಲಿಗರು ಅಭಿಮಾನಿಗಳಿಂದ ರೆಡ್ಡಿಗೆ ಭರ್ಜರಿ ವೆಲ್ಕಮ್ ಸಿಕ್ತು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ, ಘರ್ ವಾಪಸಿಗೆ ರೆಡಿಯಾಗಿದ್ದಾರೆ. ಹಾಗಾಗಿ ಬೆಂಗಳೂರಿನ ಪಾರಿಜಾತ ನಿವಾಸಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬೆಂಬಲಿಗರು ಹಾಗೂ ಅಭಿಮಾನಿಗಳಿಂದ ರೆಡ್ಡಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಬಿಜೆಪಿ ಸೇರ್ಪಡೆಯ ಕುರಿತು ಬೆಂಬಲಿಗರೊಂದಿಗೆ ಚರ್ಚೆ ಮಾಡಿದ್ದಾರೆ. ರೆಡ್ಡಿ ನಿವಾಸದ ಮುಂದೆ ಅಬ್ ಕಿ ಬಾ ಚಾರ್ ಸೋಪಾ ಘೋಷಣೆ ಮೊಳಗಿದೆ. ಜನಾರ್ದನ ರೆಡ್ಡಿಗೆ ಬಿಜೆಪಿ ಸೇರಲು ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿದಂತಹ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಬೆಂಗಳೂರಿಗೆ ಬಂದಿದ್ದಾರೆ. ಪಾರಿಜಾತ ನಿವಾಸಕ್ಕೆ ಬಂದಂತಹ ರೆಡ್ಡಿ ಅವರಿಗೆ ಬೆಂಬಲಿಗರು ಅಭಿಮಾನಿಗಳು ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಯಾವುದೇ ಷರತ್ತುಗಳು ಇಲ್ಲದೆ ಬಿಜೆಪಿಗೆ ಬರಲು ಜನಾರ್ದನ ರೆಡ್ಡಿ ರೆಡಿ ಇದ್ದಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಬಿಜೆಪಿಯ ಜೊತೆ ವಿಲೀನ ಮಾಡೋದಕ್ಕೆ ಜನಾರ್ದನ ರೆಡ್ಡಿ ಸಿದ್ಧರಾಗಿದ್ದಾರೆ. ಹಾಗಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಜನಾರ್ದನ ರೆಡ್ಡಿ. ಯಾವುದೇ ಷರತ್ತುಗಳಿಲ್ಲ, ಷರತ್ತುಗಳಿಲ್ಲದೆ ಬಿಜೆಪಿಗೆ ಬರ್ತಾ ಇದ್ದಾರೆ ಜನಾರ್ದನ ರೆಡ್ಡಿ. ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಜನಾರ್ದನ ರೆಡ್ಡಿ ದೆಹಲಿಗೆ ಹೋಗಿ ಮೀಟ್ ಮಾಡಿ ಮಾತುಕತೆಯನ್ನ ನಡೆಸಿ ಬಂದಿದ್ರು. ಅದಾದ ಬೆನ್ನಲ್ಲೇ ಈಗ ಅವರ ಪಕ್ಷ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಗಂಗಾವತಿ, ಬಳ್ಳಾರಿ ಮತ್ತು ಕೊಪ್ಪಳ ಭಾಗದಿಂದ ಬಂದಂತಹ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪದಾಧಿಕಾರಿಗಳ ಜೊತೆ ಜನಾರ್ದನ ರೆಡ್ಡಿ ಸಭೆಯನ್ನ ಮಾಡಿದ್ರು, ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಘರ್ ವಾಪಸಿಯನ್ನ ಈಗ ಖಚಿತಪಡಿಸಿದ್ದಾರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ. ತಾಯಿ ಸಮಾನವಾದ ಪಕ್ಷ ಬಿಜೆಪಿಗೆ ಮತ್ತೆ ಮರು ಸೇರ್ಪಡೆ ಆಗ್ತಾ ಇದೆ. ನನ್ನ ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಪ್ಪಿದ್ದಾರೆ, ಬೆಂಬಲಿಸಿದ್ದಾರೆ. ತಾಯಿ ಸಮಾನವಾದ ಪಕ್ಷ ಬಿಜೆಪಿಗೆ ಮತ್ತೆ ಮರಳ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪಕ್ಷವನ್ನ ಸೇರ್ಪಡೆ ಆಗ್ತೀನಿ ಅಂತ ಜನಾರ್ದನ ರೆಡ್ಡಿ ಹೇಳ್ತಾರೆ. ನನ್ನ ನಿರ್ಧಾರಕ್ಕೆ ಬೆಂಬಲಿಗರೆಲ್ಲರೂ ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಹಾಗಾಗಿ ನಾನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಿಜೆಪಿ ಪಕ್ಷ ಸೇರ್ಪಡೆ ಆಗ್ತೀನಿ ಅಂತ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂಥ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಮನಸ್ಸನ್ನು ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂಥ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ. ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ನಾನೇನು ತಗೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ನಾಳೆ ಬೆಳಿಗ್ಗೆ ಆ ಪಕ್ಷದ ನಾಯಕರುಗಳು 10 ಗಂಟೆಗೆ ಕಚೇರಿಗೆ ಬರಲಿಕ್ಕೆ ಹೇಳಿರುವಂಥದ್ದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಕೊನೆಗೂ ಕೂಡ ಜನಾರ್ದನ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ಘರ್ ವಾಪಸಿ ಮಾಡ್ತಾ ಇದ್ದಾರೆ. ಸೊ ಕಲ್ಯಾಣ ಪ್ರಗತಿ ಪಕ್ಷ ಈಗ ಬಿಜೆಪಿ ಒಟ್ಟಿಗೆ ವಿಲೀನ ಆಗ್ತಾ ಇರುವಂತದ್ದು, ಈ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರ ಪಾರಿಜಾತ ನಿವಾಸದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ವಿಜೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಜನಾರ್ದನ ರೆಡ್ಡಿ ಅವರನ್ನ ಮತ್ತೆ ಪುನಃ ಬಿಜೆಪಿಗೆ ಕರೆತರ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಒಂದು ಚರ್ಚೆ ಮತ್ತು ಆ ರೀತಿಯ ಪ್ರಯತ್ನಗಳು ಕೂಡ ಆಗಿದ್ವು.
ಜನಾರ್ದನ್ ರೆಡ್ಡಿ ಅವರು ಕೂಡ ಸ್ವತಃ ವಿಜೇಂದ್ರ ಅವರ ಜೊತೆ ಯಡಿಯೂರಪ್ಪ ಅವರ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿ ಮಾತುಕತೆಯನ್ನು ಕೂಡ ಮಾಡಿದ್ರು. ಒಂದು ಹಂತದವರೆಗೆ ಅದು ಕೇಂದ್ರದ ನಾಯಕರ ಗಮನಕ್ಕೂ ಕೂಡ ಹೋಗಿತ್ತು. ಆದರೆ ಜನಾರ್ದನ್ ರೆಡ್ಡಿ ಅವರನ್ನ ಈಗ ಮತ್ತೆ ಪಾರ್ಟಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೇರಿಸಿಕೊಳ್ಳುವುದರಿಂದ ಸಾಧಕ ಬಾಧಕಗಳೇನು, ಯಾವ ಮೆಸೇಜ್ ಅನ್ನು ಕೊಟ್ಟಂಗಾಗತ್ತೆ, ಜನಾರ್ದನ್ ರೆಡ್ಡಿ ಅವರ ಮೇಲೆ ಇದ್ದಂಥ ಆರೋಪಗಳೇನು, ಇದೆಲ್ಲವನ್ನ ಕೂಡ ಚರ್ಚೆ ಮಾಡಿದಂಥ ಕೇಂದ್ರ ನಾಯಕರು ಜನಾರ್ದನ್ ರೆಡ್ಡಿ ಅವರನ್ನ ಮತ್ತೆ ಪುನಃ ಪಾರ್ಟಿಗೆ ಕರ್ಕೊಂಡು ಬರುವಲ್ಲಿ ಒಂದಿಷ್ಟು ಯೋಚನೆಯನ್ನಂತೂ ಮಾಡಿತ್ತು. ಹೀಗಾಗಿ ರಾಜ್ಯಸಭಾ ಚುನಾವಣೆ ಮೊನ್ನೆ ಮುಕ್ತಾಯವಾದ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ನಿಲ್ಲದೆ ಕಾಂಗ್ರೆಸ್ಗೆ ಬೆಂಬಲವನ್ನು ಒಂದು ನೀಡುವ ಪ್ರಯತ್ನವನ್ನು ಕೂಡ ಮಾಡಿದರು. ಈಗ ಜನಾರ್ದನ್ ರೆಡ್ಡಿ ಅವರನ್ನು ಕೇಳಿದ ನಾನು ಆ ರೀತಿ ಯಾವುದನ್ನು ಮಾಡಿಲ್ಲ, ಅದೆಲ್ಲವೂ ಕೂಡ ನಿಮ್ಮ ಊಹೆ ಹೇಳುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಮೊನ್ನೆ ಮುಕ್ತಾಯವಾದ ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ನಡೆ ಕಾಂಗ್ರೆಸ್ ನಾಯಕರುಗಳ ಜೊತೆ ಬಹಳ ಹತ್ತಿರವಾಗಿತ್ತು ಮತ್ತು ಡಿ ಕೆ ಶಿವಕುಮಾರ್ ಸ್ವತಃ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದರು. ಆದರೆ ಮೊನ್ನೆ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿರುವ ಸಂದರ್ಭದಲ್ಲಿ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದಂಥ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಮಾಡಿದರು. ರಾಜ್ಯ ನಾಯಕರಾದಂಥ ಯಡಿಯೂರಪ್ಪನವರಿರ್ಬೋದು, ವಿಜೇಂದ್ರ ಇರಬಹುದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಲೀಡರ್ಗಳು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿಗೆ ಬರಬೇಕು ಅನ್ನುವಂಥ ಒಂದು ಒಲವನ್ನು ಕೂಡ ಹೊಂದಿದ್ರು. ಹೀಗಾಗಿ ರಾಜ್ಯ ನಾಯಕರುಗಳಿಗೆ ಒಪ್ಪಿಗೆಯಾದ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಕೇಂದ್ರದ ವರಿಷ್ಠರಾದಂಥ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಮಾಡಿ ಹೈಕಮಾಂಡ್ ಕೂಡ ಅವರ ಸೇರ್ಪಡೆಗೆ ಹಸಿರು ನಿಶಾನೆಯನ್ನು ತೋರಿಸಿತ್ತು. ಅದರ ಫಲವಾಗಿ ಇವತ್ತು ಅವರ ಬೆಂಗಳೂರಿನ ನಿವಾಸದಲ್ಲಿ ಕಾರ್ಯಕರ್ತರ ಜೊತೆ ಸಭೆಯನ್ನು ಮಾಡಿದರು. ಕಾರ್ಯಕರ್ತರು ಕೂಡ ತಾವು ಬಿಜೆಪಿ ಸೇರ್ಪಡೆಗೆ ಒಂದು ಒಮ್ಮತದ ನಿರ್ಧಾರವನ್ನು ಹೇಳಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ನಾಳೆ ಬೆಳಗ್ಗೆ 10 ಗಂಟೆಗೆ ಬಿಜೆಪಿಯ ಪಾರ್ಟಿ ಕಚೇರಿಯಲ್ಲಿ ಪಾರ್ಟಿಯನ್ನು ಸೇರ್ಪಡೆ ಆಗುವುದಾಗಿ ಹೇಳಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ವು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಸಂಬಂಧಗಳು ರಾಜಕೀಯವಾಗಿ ಮೊದಲಿನಂತಿಲ್ಲ ಎನ್ನುವಂಥ ಚರ್ಚೆಗಳಿರಬಹುದು. ಅದಕ್ಕೂ ಕೂಡ ಉತ್ತರವನ್ನು ಜನಾರ್ದನ್ ರೆಡ್ಡಿ ಅವರು ನೀಡಿದ್ದಾರೆ. ಶ್ರೀರಾಮುಲು ಅವರನ್ನ ಚಿಕ್ಕಂದಿನಿಂದ ನಾವು ಬೆಳೆಸಿದ್ದೀವಿ ಹೇಳುವಂಥ ಮಾತುಗಳನ್ನು ಹೇಳಿದರು ಮತ್ತು ರಾಜಕೀಯವಾಗಿ ಏನೇ ಸಣ್ಣ ಪುಟ್ಟ ವಿಚಾರಗಳಿದ್ರು ಕೂಡ ಅದನ್ನು ಸರಿ ಮಾಡಿಕೊಳ್ಳುವಂಥ ಭರವಸೆಯ ಮಾತುಗಳನ್ನು ಕೂಡ ಇವತ್ತು ಮಾಧ್ಯಮಗಳಿಗೆ ಮಾತನಾಡುವಾಗ ಅವರು ಸವಿವರವಾಗಿ ತಿಳಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕಳೆದ ಮೊನ್ನೆ ಮುಕ್ತಾಯವಾದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿಯೇ ಬಿಜೆಪಿ ಸೇರ್ಪಡೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ವು ವೀಣ. ಆದರೆ ಆಗ ಬಿಜೆಪಿ ಹೈಕಮಾಂಡ್ ಅವರನ್ನ ಮತ್ತೆ ಪುನಃ ಪಾರ್ಟಿಗೆ ಕರ್ಕೊಂಡು ಬರೋದಕ್ಕೆ ಮನಸ್ಸನ್ನ ಮಾಡಿರಲಿಲ್ಲ. ಈ ಕಾರಣಕ್ಕೋಸ್ಕರ ಪಾರ್ಟಿಯನ್ನು ಕಟ್ಟಿ ಸ್ಪರ್ಧೆಯನ್ನು ಮಾಡಿ ಅವರು ಗೆಲುವ ಗಂಗಾವತಿಯಲ್ಲಿ ಗೆಲುವನ್ನು ಕೂಡ ಕಂಡಿದ್ರು. ಜೊತೆಗೆ ಅವರ ಪತ್ನಿ ಸ್ಪರ್ಧೆಯನ್ನು ಮಾಡಿದ್ರು ಬಳ್ಳಾರಿಯಲ್ಲಿ, ಅವರ ಸಹೋದರ ಸೋಮಶೇಖರ ರೆಡ್ಡಿ ಸೋಲನ್ನು ಕಾಣಬೇಕಾಯಿತು. ಹೀಗೆ ಬಿಜೆಪಿಯ ಒಂದಿಷ್ಟು ಮತಗಳನ್ನು ಒಡೆಯುವಲ್ಲಿ ಮತ್ತು ಬಿಜೆಪಿಯ ವೋಟ್ಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಫಲತೆಯನ್ನು ಕಂಡಿದ್ರು. ಹೀಗಾಗಿ ವಿಧಾನಸಭೆಯಲ್ಲಿ ಆದಂಥ ಒಂದು ರಾಜಕೀಯ ವಿದ್ಯಮಾನಗಳು ಲೋಕಸಭೆಯಲ್ಲಿ ಆಗುವುದರ ಜೊತೆಗೆ ಅದು ಬಿಜೆಪಿಗೆ ಹೊಡೆತವನ್ನು ಕೊಡಬಾರದು ಎನ್ನುವಂಥ ಅಭಿಪ್ರಾಯವನ್ನು ರಾಜ್ಯ ನಾಯಕರುಗಳು ಬಹಳ ಗಟ್ಟಿಯಾಗಿ ಕೇಂದ್ರ ನಾಯಕರುಗಳ ಮುಂದೆ ಇಟ್ಟಿದ್ದರ ಫಲವಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಮತ್ತೊಮ್ಮೆ ಮಾತೃಪಕ್ಷವಾದಂಥ ಬಿಜೆಪಿಗೆ ಬರ್ತಾ ಇದ್ದಾರೆ ವೀಣಾ. ಎಸ್ ಎಸ್, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.